ನಾನು ನಿಮ್ಮ ಪ್ರೀತಿಯ ದಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಸವಣ್ಣನವರ ಇನ್ನೊಂದು ವಚನವನ್ನು ಕಲಿಯೋಣವಾ. ಈ ವಚನದಲ್ಲಿ ಬಸವಣ್ಣನವರು ತಮ್ಮಲ್ಲಿಯೇ ದೋಷವನ್ನು ಇಟ್ಟುಕೊಂಡು ಉಳಿದವರ ತಪ್ಪನ್ನು ತಿದ್ದುವವರಿಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಲೋಕದೊಡಂಕ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡರ ಸಂಗಮ ದೇವ. ಲೋಕದೊಡಂಕ ನೀವೇಕೆ ತಿದ್ದುವಿರಿ ಅಂದ್ರೆ, ಫ್ರೆಂಡ್ಸ್ ಕೆಲವೊಬ್ರು ಇರ್ತಾರೆ ಅವ್ರೇನಂದ್ರೆ ಬೇರೆಯವ್ರಿಗೆಲ್ಲ ಹಿಂಗನ್ನೋದು, ಏ ಅವರೆಲ್ಲ ಹಿಂಗಿದಾರೆ ನೋಡು, ಹಂಗಿದಾರೆ ನೋಡು ಅಂತ ಕಂಪ್ಲೇಂಟ್ ಹೇಳೋದು. ಸೊ ಮೊದ್ಲೇನಂದ್ರೆ ನಾವು ಮೊದಲು ಸರಿ ಇರಬೇಕು. ಅವ್ರಿಗೆ ಅವರಿಗೆ ಬುದ್ಧಿ ಹೇಳೋಕ್ಕಿಂತ ಮುಂಚೆ ನಾವು ಸರಿ ಇರಬೇಕು. ಈಗ ನಾವು ಬೇರೆಯವರಿಗೆ ಹಿಂಗೆ ತೋರಿಸ್ತೀವಿ, ಈ ಒಂದು ಬೆರಳು ಅವ್ರಿಗೆ ತೋರಿಸ್ತಾ ಇರುತ್ತೆ, ಆದರೆ ಈ ಮೂರು ಬೆರಳು ನಮ್ಮನ್ನೇ ತೋರಿಸ್ತಾ ಇರುತ್ತೆ. ಅಂದರೆ ನಮ್ಮ ಹತ್ರನೇ ದೋಷ ಇರುತ್ತೆ. ನಾವು ಮೊದಲು ಸರಿಯಾಗಿರಬೇಕು ಅಂತ. ನೆರೆಮನೆಯ ದುಃಖಕ್ಕೆ ಅಳುವರ ಮೆತ್ತ ಕೂಡ ಸಂಗಮ ದೇವ ಅಂದರೆ, ಫ್ರೆಂಡ್ಸ್ ನಮ್ಮಲ್ಲೇ ಎಷ್ಟು ತೊಂದರೆಗಳಿರ್ತವೆ ಅದನ್ನು ಬಿಟ್ಟು ಸಮಾಜ ಉದ್ಧಾರ ಮಾಡ್ತೀವಿ ಅಂದರೆ ನಮ್ಮನ ಸಮಸ್ಯೆಯನ್ನು ನಾವೇ ಸರಿ ಮಾಡಿಕೊಂಡ್ರೆ ಸಮಾಜ ತಂತಾನೇ ಉದ್ಧಾರ ಆಗುತ್ತೆ ಅಲ್ವಾ? ಫ್ರೆಂಡ್ಸ್ ನೀವು ಮತ್ತಷ್ಟು ವಚನಗಳನ್ನು ಕಲಿಬೇಕು ಅಂದರೆ ನೀವು ನನ್ನ ಡಿ ಕಿಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಯುವರ್ ಲವ್ವಿಂಗ್ ದಕ್ಷ್.